ಲವ್ ಯಾವನೇನು ಏನು ಒಳ್ಳೆ ನಿಂದೆ ಆಫೀಸ್ ಅವನತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಜಬರ್ದಸ್ತ ಕೂತ್ಬಿಡಿದ್ಯಲ್ಲ ಲೇ ಪ್ರಭು ಈ ಚೇರ್ ಮೇಲೆ ಕೂತ್ಬಿಡಿದ್ರೆ ಏನು ಬೇಕು ಅಂತಾನೆ ಮನಸ್ಸು ಬರ್ತಾ ಇಲ್ಲ ಕಣೋ ಹೌದಾ ಇನ್ನು ಸ್ವಲ್ಪ ಕೂತಿರೋ ಓನರ್ ಬಂದು ಒದ್ದು ಓಡಿಸ್ತಾನೆ ಯಾಕೋ ಲವ್ ಯಾವ ಸೀಮೆ ಓನರ್ ಯಾವನು ರೇಟ್ ಕಡಿಮೆ ಮಾಡಕ್ಕೆ ಒಪ್ತಾ ಇಲ್ಲ ಅವನು ಮತ್ತೇನು ಮಾಡೋದೀಗ ಲವ್ ನಾನು ಯಾರು ಪ್ರಭು ಐಡಿಯಾಗಳ ಖಜಾನೆ ನೋಡು ಏನು ಮಾಡ್ತೀನಿ ಅಂತ ಏನು ಅಂತಾರೆ ಒಂದು ಕುರ್ಚಿ ಗಂಟಕೊಂಡು ಬಿಡಿದನೆ ಸರ್ ಬರ್ತಾ ಇಲ್ಲ ಓ ಫೋನ್ ಸ್ವಲ್ಪ ಜಾಗ ಬಿಡಿ ಹಲೋ ನಾರಾಯಣ ನಾರಾಯಣ ಏನು ನಾರಾಯಣ ಗೊತ್ತುಕಣೋ ಆ ನಿನ್ನ ತಂಗಿ ಮದುವೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡೋ ನಾನೇ ಸೆಟ್ ಮಾಡಿದ ಗಂಡು ಹೆಣ್ಣುಗಳ ಮದುವೆಗೆ ನಾನು ಹೋಗದೇ ಇದ್ರೆ ಹೇಗಾಗುತ್ತೆ ಮದುವೆ ನಿನ್ನ ತಂಗಿಗೂ ನಾನೇ ತಾನೇ ಗಂಡು ಸೆಟ್ ಮಾಡಿರೋದು ನಾನು ಬಂದೇ ಬರ್ತೀನಮ್ಮ ಡೋಂಟ್ ವರಿ ಆ ಅಯ್ಯೋ ಬರ್ತೀನಿ ಕಣ ನೋಡೋ ನಿನ್ನ ತಂಗಿ ಮದುವೆ ಆದ್ಮೇಲೆ ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಪ್ಪ ಏನ 38 ವರ್ಷ ಆಯ್ತು ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತನ ಲೋ ಯೋಚನೆ ಮಾಡಬೇಡ ಕಣ ನನ್ನ ಮೇಲೆ ಬಿಡೋ ಎಲ್ಲ ನಾನು ಇದಿನಲ್ವೇನ ನಿನಗಿರೋ ಅನುಕೂಲತೆಗೆ ಹೆಣ್ಣುಗಳು ಕ್ಯೂ ನಿಲ್ತಾರಮ್ಮ ಕ್ಯೂ ನಿಲ್ತಾರೆ ಆ ಓಕೆ ನಾಳೆನೇ ಬರ್ತೀನಿ ಕಣ ಬೈ ಅದು ಸಾರಿ ಸರ್ ನನ್ನ ಫ್ರೆಂಡ್ ಫೋನ್ ಮಾಡಿದ ಹಾಗಾಗಿ ಸರ್ ಅದು ರೇಟ್ ಎಷ್ಟು ಅಂತ ಹೇಳ್ಬಿಡು ಹೌದು ಈ ತರ ನೀವು ಫೋನ್ ಅಲ್ಲಿ ಮಾತಾಡ್ತರಲ್ಲ ಅವರು ಯಾರು ಯಾರು ನಾರಾಯಣ ನನ್ನ ಕ್ಲೋಸ್ ಫ್ರೆಂಡ್ ಸರ್ ಚಿನ್ನದಂತ ಹುಡುಗ ಜಂಬ್ ಆಫ್ ಎ ಪರ್ಸನ್ ಅಯ್ಯೋ 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 ಎಷ್ಟು ಒಳ್ಳೆ ಹುಡುಗ ಸರ್ ಇಲ್ಲೇ ಕೋಲಾರದನು ಅಲ್ಲಿಂದ ಇಲ್ಲಿಗೆ ಬಂದು ಕಷ್ಟಪಟ್ ಮೇಲ್ ಬಂದಿದ್ದಾನೆ ಸರ್ ವಂಡರ್ಫುಲ್ ಪರ್ಸನ್ ವಂಡರ್ಫುಲ್ ಬಾಯ್ ಸರ್ ರೇಟ್ ಎಷ್ಟು ಅಯ್ಯೋ ರೇಟ್ ಇರ್ಲಿ ಆ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ ನಾರಾಯಣನ ಅಯ್ಯೋ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ದಾನೆ ಸರ್ ಏನಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ತಿಂಗಳಿಗೆ ಒಂದ್ 2-3 ಲಕ್ಷ ಮನೆ ಹತ್ರ ಬರುತ್ತೆ ಸರ್ ಅದಿಷ್ಟೇ ಅಲ್ಲ 10 ಮನೆ ಬಾಡಿಗೆ ಕೊಟ್ಟಿದ್ದಾನೆ ಸರ್ ಒಂದ್ 25 ಎಕರೆ ನೀರಾವರಿ ಮನೆ ಹತ್ರ ಇದೆ ಜಮೀನು ಸರ್ ಬಾಡಿಗೆ ಎಷ್ಟು ಅಂತ ಬಾಡಿಗೆ ಆಮೇಲೆ ಇರ್ಲಿ ಅವನು ಯಾವ ಜನ ಅವನಾ ಅಯ್ಯೋ ನೋಡಿ ಸರ್ ಎಂತ ಕೋಇನ್ಸಿಡೆನ್ಸ್ ಅವನು ನಿಮ್ಮ ಜನನೇ ಅಯ್ಯೋ ಸರ್ ರೇಟ್ ಎಷ್ಟು ರೇಟ್ ಇರ್ಲಿ ಆ ಹುಡುಗ ನಾನು ಒಂದ್ಸಲ ನೋಡ್ಬೇಕಲ್ಲ ನೀವಾ ಅವನನ್ನ ಹೌದು ಯಾಕೆ ಯಾಕೋ ಇಲ್ಲ ನನ್ನ ಮಗಳಿದ್ದಾಳೆ ನಾವು ಯಾಕೆ ಒಂದ್ಸಲ ಅವನ ನೋಡ್ಕೊಂಡ್ ಬಂದ್ಬಿಡ್ಬಾರ್ದು ಸರ್ ಬರ್ತ್ ಬಿಡಿ ನಿಮ್ ಮಗಳು ನೀವು ಬರ್ತ್ ಬಿಡಿ ಏನ್ ಹೇಳ್ತಾ ಇದ್ದೀರಿ ನೀವು ಸರ್ ನಿಮ್ ಮಗಳು ನಾರಾಯಣನ ಹೆಂಡತಿ ಆದ್ಮೇಲೆ ನಿಮ್ ಮಗಳ ಯೋಚನೆ ನೀವು ಮರ್ತ್ ಬಿಡಿ ಬಿಟ್ಟು ಬಿಡಿ ಸರ್ ರೇಟ್ ರೇಟ್ ಇರ್ಲಿ ರೇಟ್ ಇರ್ಲಪ್ಪ ಎಷ್ಟು ಒಳ್ಳೆ ಹುಡುಗ ನೀನು ಇನ್ನಾದ್ರೂ ರೇಟ್ ಕೊಡಕ್ಕಾಗತ್ತಾ ನೀವಾ ಅಯ್ಯೋ ಮುಂಚೆನೆ ಹೇಳದಲ್ವಾ ಸರ್ ಟೆಲಿಫೋನ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಬಿಡ್ತಾ ಇದ್ದೆ ಸರ್ ನೀವೇನು ಯೋಚನೆ ಮಾಡಬೇಡಿ ಸರ್ ನಿಮ್ ಮಗಳ ಮದುವೆ ನಾರಾಯಣನ ಜೊತೆಗೆ ಆಯ್ತು ಅಂತಾನೆ ಇಟ್ಕೊಂಡ್ಬಿಡಿ ಸರ್ ಮುಗ್ದೋಯ್ತು ನಿಮ್ ಅಡ್ವಾನ್ಸ್ ಇಳಿತು ಅಂತಾನೆ ತಿಳ್ಕೊಂಡ್ಬಿಡಿ ಸರ್ ಮುಗ್ದೋಯ್ತು ಸರ್ ನೀವು ನಿಜಕ್ಕೂ ದೊಡ್ಡವರು ಸರ್ ನಿಜಕ್ಕೂ ದೊಡ್ಡವರು ಈಗ ನೋಡಪ್ಪ ತುಂಬಾ ಹೃದಯದಿಂದ ಆಶೀರ್ವಾದ ಮಾಡ್ತಾ ಇದ್ದೀನಿ ಓಕೆನಾ